ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೊಡುತ್ತಾ, ಕಳೆದ ಅವಧಿಯಲ್ಲಿ ಮಂಗಳ ಗ್ರಹದಲ್ಲಿ ಕೊಟ್ಟಿ ಎಂಬ ಪದ್ಯಪಾಠವನ್ನು ಸಾರಾಂಶವನ್ನು ಹೇಳ್ತಾ ಇದ್ದೀನಿ. ಪದ್ಯಪಾಠ ಯಾರು ಮಂಗಳ ಗ್ರಹದಲ್ಲಿ ಕೊಟ್ಟು ಸಿಎಂ ಗೋವಿಂದ ಮಂಗಳ ಗ್ರಹದಲ್ಲಿ ಹುಟ್ಟಿ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಕೊಟ್ಟಿಗೆ ಬಲು ಇಸು. ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹೆಚ್ಚಿನ ಹರುಷವ ತಂದಿತ್ತು. ಕೂಡಲೇ ಪುಟ್ಟಿ ತನ್ನನ್ನೇ ಜಿಗಿದು ಆಗಸದೊಡನಿಗೆ ಹಾರಿದಳು. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಚಂದ್ರನ ಮೇಲೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವನಿಗೆ ನಂಬದರೆ. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ಅಂಗಳವ ಕೆಂಪಗೆ ಬನಬನ ಗುಂಡುತ್ತಲಿತ್ತು. ಕಾಣಲಿಲ್ಲ ಯಾವುದೇ ಜೀವ. ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಎಂಬ ಹೆಸರಿನ ಹೆಬ್ಬಂಡೆ. ಒಡನೆ ಕೇಳಿದಳು ಕೆಂಪು ಬಂಡೆಯನ್ನು, ನೀನು ಹೇಗೆ ಇಲ್ಲಿಗೆ ಬಂದೆ? ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ, ಪುಟ್ಟಿ ನಮ್ಮಿ, ಈ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿದಿಳಿ. ಹಿಂದೊಂದು ಕಾಲದ ಈ ಗ್ರಹದಲ್ಲಿ ಇತ್ತು ಜೀವಜಲ ಹಸಿರು ಮರ. ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ. ಮಳೆ ಬೆಳೆ ಕಾಣದ ಜೀವನು ಅಳಿದು ಬಂದಿತು ನಮಗೆ ಇಂಥ ಸ್ಥಿತಿ. ನಿಮ್ಮ ಭೂಮಿಯಲ್ಲಿ ಗಿಡಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ. ಬಣಬಣ ಕುಟ್ಟುವ ಬಯಲನ್ನು ಕಂಡು ಡವ ಡವ ಕುಟ್ಟಿತು ಎಳೆ ಹೃದಯ. ಹಸಿರನ್ನು ಅಳಿಸದೆ ಗಿಡಮರ ಬೆಳೆಸಿ ಉಳಿಸುವನೆಂದರು ಈ ದರೆಯ. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು. ತಾನು ಕೂಡ ಎಳೆ ಸಸ್ಯಗಳ ನೆಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು ಅಂತೇಳಿ ಪದ್ಯ. ಪದ್ಯದ ಸಾರಾಂಶವನ್ನು ಈಗಾಗಲೇ ತಾವೆಲ್ಲ ತಿಳಿದುಕೊಂಡಿದ್ದೀರಿ, ಆದರೂ ಕೂಡ ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾರೆ. ಆಗಸದಲ್ಲಿ ಹಾರುವುದೆಂದರೆ, ಆಗಸ ಅಂದ್ರೆ ಆಕಾಶ, ಆಗಸ ಆಕಾಶ ಅಥವಾ ಗಗನ ಅಂತ ನಾವು ಕರಿತೀವಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ. ಆಕಾಶದಲ್ಲಿ ಹಾರಾಡುವುದೆಂದರೆ ಆ ಪುಟಾಣಿ ಪುಟ್ಟಿಗೆ ಅಥವಾ ಬಾಲಿಗೆ ಬಹಳ ಇಷ್ಟ. ಹಾಗಾದರೆ ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ. ರೆಕ್ಕೆಗಳಿಲ್ಲ ಅಂತಂದರೆ ಹಾರಲು ಸಾಧ್ಯವಿಲ್ಲ, ಅದು ಕೂಡ ಕಷ್ಟ ಆಗ್ತಾ ಇದೆ ಪುಟ್ಟಿಗೆ. ಪುಟ್ಟಿಯ ಕಲ್ಪನೆ ನೋಡಿ ಹೇಗಿದೆ. ಆಗಸದಲ್ಲಿ ಹಾರುವುದೆಂದರೆ ಎಲ್ಲರಿಗೂ ಇಷ್ಟ, ಆದರೆ ಹಕ್ಕಿಗಳ ಹಾಗೆ ರೆಕ್ಕೆಗಳಿಲ್ಲ ಅದು ತೊಂದರೆ ಅದು ಕಷ್ಟ ಅಂತೇಳಿ ಭಾವಿಸ್ಕೊಳ್ತಾರೆ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು. ನೋಡು, ಪುಟ್ಟಿಯ ಕನಸಿನಲ್ಲಿ ಅಥವಾ ಕಲ್ಪನೆಯಲ್ಲಿ ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಗಳು ಬಂದುಬಿಟ್ಟವು. ಹಕ್ಕಿಯ ಹಾಗೆ ಹಾರುವ ಮನಕ್ಕೆ, ಹಕ್ಕಿಯ ಹಾಗೆ ಮನ ಅಂತಂದ್ರೆ ಮನಸ್ಸು, ಮನಸ್ಸು ಹಕ್ಕಿಯ ಹಾಗೆ ಹಾರುವ ಮನಕ್ಕೆ ಹರುಷವ ತಂದಿತ್ತು ಅಂತ. ಹೀಗೆ ಪುಟ್ಟಿ ಆಗಸದಲ್ಲಿ ಹಾರುವುದೆಂದರೆ ಬಹಳ ಇಷ್ಟಪಡ್ತಿದ್ದು, ಆದರೆ ರೆಕ್ಕೆಗಳಿಲ್ಲದ ಕಾರಣ ಅದು ಆಗದೇ ಇರತಕ್ಕಂಥ ಸ್ಥಿತಿ ಅದು ಬಹಳ ಕಷ್ಟವಾಗ್ತಿತ್ತು. ಒಂದಿನ ಅವಳ ಕನಸಿನಲ್ಲಿ ಅವಳಿಗೆ ರೆಕ್ಕೆಗಳು ಬಂದುಬಿಟ್ಟವು, ಹೀಗಾಗಿ ಹಾರುವ ಮನಸ್ಸಿಗೆ ತುಂಬ ಸಂತೋಷ ಉಂಟು ಮಾಡಿತ್ತು. ಕೂಡಲೇ ಪುಟ್ಟಿ ತನ್ನನ್ನು ಜಿಗಿದು ಆಗಸದೊಡನೆಗೆ ಹಾರಿದಳು. ಹಾರುತ್ತಾ ತೇಲುತ್ತಾ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನ್ನು ಸೇರಿದಳು. ಕೂಡಲೇ ಪುಟ್ಟಿ ಏನು ಮಾಡ್ತಾಳೆ, ಕನಸಿನಲ್ಲಿ ಅವಳಿಗೆ ರೆಕ್ಕೆ ಬಂದಾಗ ಅಕ್ಕಿ ತನ್ನನ್ನೇ ಜಿಗಿದು
ಭೂಮಿಯಿಂದ ಜಿಗಿದು ಅಕ್ಕಿಯ ಆಗಸದೊಡಲಿಗೆ ಹಾರಿದಳು. ಹಾರುತ್ತ ತೇಲುತ್ತ ಮುಂದಕ್ಕೆ ಸಾಗಿ ಚಂದ್ರನ ಬಳಿಯನ್ನು ಸೇರಿದಳು. ಚಂದ್ರನ ಲೋಕಕ್ಕೆ ಹೋಗ್ತಾಳೆ, ಚಂದ್ರಲೋಕಕ್ಕೆ ಇಳಿದ್ದಾಳೆ ಅಂತ ಅರ್ಥ. ಚಂದ್ರನ ಮೇಲಕ್ಕೆ ನೆಟ್ಟಗೆ ನಿಂತು ಭೂಮಿಯ ಕಡೆಗೆ ನೋಡಿದರೆ ಕಂಡಿತು ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮದರೆ. ನೋಡಿ, ರೆಕ್ಕೆ ಬಂದ್ಬಿಟ್ಟವು ಪುಟ್ಟಿಗೆ ರೆಕ್ಕೆಗಳ ಸಹಾಯದಿಂದ ಆಗಸದೊಡಲಿಗೆ ಹಾರಿದಳು. ಹಾರಿ ಚಂದ್ರಲೋಕಕ್ಕೆ ಇಳಿತಾಳೆ. ಚಂದ್ರಲೋಕದ ಮೇಲೆ ನಿಂತುಕೊಂಡು ಭೂಮಿಯನ್ನ ನೋಡ್ತಾಳೆ. ಅವಳಿಗೆ ನೇರಳೆ ಬಣ್ಣದ ಚೆಂಡಿನ ಹಾಗೆ ಕಂಡಿತು ಅವಳಿಗೆ ನಮ್ಮ ಧರೆ. ಧರೆ ಅಂದ್ರ ಭೂಮಿ ಅಂತ ಅರ್ಥ. ಭೂಮಿ ನೆಕ್ಸ್ಟ್ ಬರೀ ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ಅಂಗಳವ ಕೆಂಪಗೆ ಬಣಬಣ ಗುಂಡು ತಲೆತ್ತು ಕಾಣಲಿಲ್ಲ ಯಾವುದೇ ಜೀವಜಲ. ಚಂದ್ರಲೋಕವನ್ನು ಬಿಟ್ಟು ಮತ್ತೆ ಮಂಗಳ ಲೋಕಕ್ಕೆ ಹಾರ್ತಾಳೆ. ಕೆಂಪಗೆ ಬಣಬಣ ಗುಂಡು ತಲೆತ್ತು, ಮಂಗಳ ಗ್ರಹದ ಬಣ್ಣ ಯಾವ ರೀತಿಯಾಗಿತ್ತು ಅಂತಂದ್ರೆ ಇಲ್ಲಿ ಕೆಂಪಗೆ ಇತ್ತು. ಕೆಂಪಗೆ ಇತ್ತು ಯಾವುದು? ಮಂಗಳ ಲೋಕದ ಮಂಗಳ ಗ್ರಹ ಕೆಂಪಾಗಿ ಇತ್ತು. ಚಂದ್ರನ ಬಿಟ್ಟು ಮೇಲಕ್ಕೆ ಹಾರಿ ಸೇರಲು ಮಂಗಳ ಅಂಗಳವ ಕೆಂಪಗೆ ಬಲಬಲ ಗುಟ್ಟುತ್ತಲಿತ್ತು ಕಾಣಲಿಲ್ಲ ಯಾವುದೇ ಜೀವಜಲ. ಚಂದ್ರಲೋಕವನ್ನು ಬಿಟ್ಟು ಮಂಗಳಲೋಕಕ್ಕೆ ಕಾಲಿಡ್ತಾಳೆ. ಕೆಂಪಗೆ ಅದು ಬಣಬಣ ಗುಟ್ಟುತ್ತಲಿತ್ತು, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವ ಸಂಕುಲಗಳು ಇರಲಿಲ್ಲ. ಹೀಗಾಗಿ ಆ ಮಂಗಳ ಗ್ರಹದಲ್ಲಿ ಜೀವ ಸಂಕುಲವಿಲ್ಲ, ಪ್ರಾಣಿ ಸಂಕುಲವಿಲ್ಲ, ಅಲ್ಲಿ ಗಿಡ ಮರಗಳಿಲ್ಲ, ಅಲ್ಲಿ ಆಮ್ಲಜನಕದ ಕೊರತೆ ಇದೆ. ಮಂಗಳ ಗ್ರಹ ನೋಡಿದಾಗ ಅವಳಿಗೆ ಬಹಳಷ್ಟು ರಣರಣ ರಣರಣ ಅಂತಕ್ಕಂಥದ್ದು ವಾತಾವರಣ ಕಾಣ್ತದೆ ಪುಟ್ಟಿಗೆ. ಮುಂದೆ ಏನಾಗ್ತದೆ ನೋಡಿ, ಪುಟ್ಟಿಯು ಕಂಡಳು ಮಂಗಳನಲ್ಲಿ ಯೋಗಿ ಎಂಬ ಹೆಸರಿನ ಹೆಬ್ಬಂಡೆ. ಒಡನೆ ಕೇಳಿದಳು, ಕೆಂಪು ಬಂಡೆನು ನೀನು ಹೇಗೆ ಇಲ್ಲಿಗೆ ಬಂದೆ ಅಂತ. ಮಂಗಳ ಗ್ರಹದಲ್ಲಿ ಹೋಗಿ ನೋಡಿದಾಗ ಅವಳಿಗೆ ಬಣ ಬಣ ಗುಟ್ಟುತ್ತಲಿತ್ತು, ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವಜಲ ಜೀವರಾಶಿಗಳು ಇರಲಿಲ್ಲ, ನೀರು ಆಮ್ಲಜನಕದ ಕೊರತೆ ಇತ್ತು. ಹಾಗಾದರೆ ಮಂಗಳ ಗ್ರಹದಲ್ಲಿ ಯೋಗಿ ಎಂಬ ಹೆಸರಿನ ಒಂದು ಹೆಬ್ಬಂಡೆ ಇತ್ತು. ಯೋಗಿ ಎಂಬ ಹೆಸರಿನ ಹೆಬ್ಬಂಡೆ ಇತ್ತು, ಬಹಳ ಬೃಹತ್ವಾಗಿರ್ತಕ್ಕಂಥ ಹೆಬ್ಬಂಡೆ. ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಇಟ್ಕೊಂಡು ಪ್ರಶ್ನೆ ಪುಟ್ಟಿ ಕೇಳ್ತಾಳೆ ಆ ಹೆಬ್ಬಂಡೆಯನ್ನು. ಆ ಹೆಬ್ಬಂಡೆ ಪುಟ್ಟಿಗೆ ಏನು ಹೇಳ್ತದೆ ನೋಡಿ, ಬಂಡೆಯು ಕಣ್ಣೀರನ್ನು ಸುರಿಸುತ್ತಾ ಹೇಳಿತು ಪುಟ್ಟಿಗೆ ನೋವಿನಲ್ಲಿ, ಪುಟ್ಟಿ ನಮ್ಮ ಈ ಮಂಗಳ ಗ್ರಹದ ದುರಂತ ಕಥೆಯನ್ನು ಕೇಳಿತಳಿ. ಆ ಬಂಡೆ ಪುಟ್ಟಿಗೆ ಹೇಳ್ತದ, ಏನಂತ ಕಣ್ಣೀರನ್ನು ಹಾಕ್ತಾ ಹೇಳ್ತದ, ಬಹಳಷ್ಟು ನೋವಿನಿಂದ ದುಃಖಿನಿಂದ ಹೇಳ್ತದ, ಪುಟ್ಟಿ ನಮ್ಮ ಈ ಮಂಗಳ ಗ್ರಹದ ದುರಂತ ಕಥೆಯನ್ನು ಹೇಳುತ್ತೇನೆ ಕೇಳು ಅಂತ ಹೇಳ್ಕೊಂಡು ಯೋಗಿ ಎಂಬ ಹೆಸರಿನ ಬಂಡೆ ಅವಳಿಗೆ ಹೇಳ್ತದ. ಹಿಂದೊಂದು ಕಾಲದಿ ಈ ಗ್ರಹದಲ್ಲಿ ಇತ್ತು ಜೀವಜಲ ಹಸಿರು ಮರ, ಆಗಿನ ಜನತೆಯು ನಾಡನ್ನು ಕಟ್ಟಲು ಮರಗಳ ಕಡೆಯೇ ಬಂತು ಬರ ಅಂತೇಳಿ. ಹಿಂದೊಂದು ಕಾಲದಲ್ಲಿ ಅಂದ್ರೆ ಸುಮಾರು ವರ್ಷಗಳ ಹಿಂದೆ ಈ ಮಂಗಳ ಗ್ರಹದಲ್ಲಿ ಜೀವಜಲ ಇತ್ತು, ಜೀವರಾಶಿ ಇತ್ತು, ನೀರಿತ್ತು, ಜನಗಳಿದ್ರು, ಪ್ರಾಣಿ ಪಶು ಪಕ್ಷಿಗಳಿತ್ತು, ಕಾಡು ಇತ್ತು, ಮರಗಳು ಇದ್ದವು. ಆಗಿನ ಜನರು ಏನ್ ಮಾಡಿದ್ರು ಅಂದ್ರೆ ತಮ್ಮ ದುರಾಸೆಗೋಸ್ಕರ ಈ ಕಾಡನ್ನ ಕಡಿದ್ರು, ಮರಗಳನ್ನು ಹಾಳು ಮಾಡಿದ್ರು. ಹೀಗಾಗಿ ಬರಗಾಲ ಆವರಿಸಿಬಿಡ್ತು ಈ ಗ್ರಹದಲ್ಲಿ. ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಜೀವ ಸಂಕುಲ ಕಾಣಲಿಲ್ಲ ಅಂತಕ್ಕಂಥದ್ದು ಬಹಳ ನೋವಿನಿಂದ ಬಹಳ ದುಃಖಿನಿಂದ ಈ ಯೋಗಿ ಎಂಬ ಹೆಸರಿನ ಬಂಡೆ ಹೇಳ್ತದ ಯಾರಿಗೆ, ಪುಟ್ಟಿಗೆ. ಮತ್ತೆ ಮುಂದೆ ನೋಡಿ, ಮಳೆ ಬೆಳೆ ಕಾಣದೆ ಜೀವಿಯು ಅಳಿದು ಬಂದಿತ್ತು ನಮಗೆ ಇಂಥ ಸ್ಥಿತಿ, ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ಇದಿನ ಗತಿಯಂತೆ. ಮಳೆ ಬೆಳೆ ಕಾಣದೆ ಕಾಡನ್ನು ನಾಶ ಮಾಡಿರ್ತಕ್ಕಂಥ ಮನುಷ್ಯ ಮುಂದೆ ಮಳೆ ಬೆಳೆ ಕಾಣಲಾರದೆ ಭೂಮಿ ಮೇಲೆ ಬರಗಾಲ ಬಿದ್ದು ಬಿಡ್ತು, ಬಹಳಷ್ಟು ಸ್ಥಿತಿ ಚಿಂತಾಜನಕವಾಯಿತು. ಇದೇ ರೀತಿ ಮುಂದುವರೆದರೆ ಕೂಡ ನಿಮ್ಮ ಭೂಮಿಯಲ್ಲಿ ಕೂಡ ಇದೇ ಗತಿ ಬರುತ್ತೈತಿ ಅಂತ ತಿಳ್ಕೊಂಡು ಯೋಗಿ ಎಂಬ ಹೆಸರಿನ ಬಂಡೆ ಆ ಪುಟ್ಟಿಗೆ ಕನಸಿನಲ್ಲಿ ಹೇಳ್ತದ. ಮುಂದೆ ಬಣಬಣ ಗುಟ್ಟುವ ಬಯಲನ್ನು ಕಂಡು ಡವ ಡವ ಗುಟ್ಟಿತು ಎಳೆ ಹೃದಯ. ಈ ಬಣಬಣ ಗುಟ್ಟಿರ್ತಕ್ಕಂಥ ಮಂಗಳ ಗ್ರಹದಲ್ಲಿ ವಾತಾವರಣ ನೋಡಿದಾಗ, ಮಂಗಳ ಗ್ರಹದ ವಾತಾವರಣ ಮಂಗಳಲ್ಲಿ ಇರಲಾರದಂಥ ಒಂದು ಜೀವಜಲ ಅಲ್ಲಿ ನೋಡಿದ್ದು. ಹೀಗಾಗಿ ಜೀವಜಲ ಇಲ್ಲ, ಮಂಗಳ ಗ್ರಹದಲ್ಲಿ ಒಂದು ಗಿಡ ಮರಗಳು ಇಲ್ಲ, ಎಲ್ಲವೂ ನಾಶವಾಗಿತ್ತು. ಈ ಯೋಗಿ ಎಂಬ ಹೆಸರಿನ ಬಂಡಿ ಎಲ್ಲ ಇತಿಹಾಸವನ್ನು ಹೇಳಿದಾಗ ಇವಳ ಮನಸ್ಸು ತವಕ ಆತಂಕವಾಗಿ ಶುರುವಾಯಿತು.
ಹಾಗಾದರೆ ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ, ನಾವು ಹಸಿರನ್ನು ಕಡಿಯದೆ ಗಿಡ ಮರಗಳನ್ನು ಬೆಳೆಸಿ ಉಳಿಸುವನೆಂದಳು ಈ ದರೆಯ. ಈ ದರೆಯನ್ನು ಉಳಿಸಬೇಕು, ನಮ್ಮ ಪೃಥ್ವಿಯನ್ನು ಉಳಿಸಬೇಕು ಅಂತ ಹೇಳ್ಕೊಂಡು ಅವತ್ತು ಶಪಥ ಮಾಡ್ತಾರೆ ಕುಟ್ಟಿ. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು ಉಳಿಸಲು ಬೇಡಿದಳು. ತಾನು ಕೂಡ ಎಳೆ ಸಸಿಗಳನ್ನು ನೆಟ್ಟು ಬೆಳೆಸುತ್ತ ಕುಣಿ ಕುಣಿದಾಡಿದಳು. ಭೂಮಿಗೆ ಬಂದು ಜನತೆಯನ್ನು ಕಂಡು ಹಸಿರನ್ನು ಉಳಿಸಲಿ, ಹಸಿರನ್ನು ಬೆಳೆಸಲಿ ಅಂತ ಹೇಳ್ಕೊಂಡು ಸಾಕಷ್ಟು ವಿಜ್ಞಾಪನೆಯನ್ನು ಮಾಡ್ತಾ ಜನಗಳಿಗೆ. ತಾನು ಕೂಡ ಸಸ್ಯಗಳನ್ನು ನೆಟ್ಟು ಬೆಳೆಸಿ ಪಾಲನೆ ಪೋಷಣೆ ಮಾಡಿ ಇಲ್ಲಿ ಕುಣಿ ಕುಣಿದಾಡಿದಳು ಅಂತ ಸಂತೋಷದಿಂದ ಕುಣಿತಾಳೆ. ಗಿಡ ಮರಗಳು ಹೆಚ್ಚು ನಾವು ಬೆಳೆಸಿದ್ರೆ ಈ ಭೂಮಿ ಉಳಿಯುತ್ತೆ, ಗಿಡ ಮರಗಳ ನಾಶ ಆದರೆ ಈ ಭೂಮಿ ಕೂಡ ಒಂದನ್ನ ಅಳಿದು ಹೋಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನ ಎಲ್ಲರಿಗೂ ತಮ್ಮ ಸಂದೇಶದ ಮೂಲಕ ಪುಟ್ಟಿ ತಿಳಿಸ್ತಾರ. ಈ ರೀತಿಯಾಗಿ ಮಂಗಳ ಗ್ರಹದಲ್ಲಿ ಪುಟ್ಟಿ ಎಂಬ ಪದ್ಯಪಾಠದ ಸಾರಾಂಶವನ್ನು ನಿನ್ನೆಯ ದಿವಸ ಮತ್ತು ಇವತ್ತಿನ ದಿವಸ ತಾವೆಲ್ಲ ತಿಳ್ಕೊಂಡಿರಿ. ಈ ಪಾಠದ ಅಭ್ಯಾಸಕ್ಕೆ ಬರೋಣ. ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿ ಅಂತದ. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ಏನು ಬಂದಿತ್ತು? ರೆಕ್ಕೆಯು ಬಂದಿತ್ತು. ಒಂದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು, ರೆಕ್ಕೆಯು ಬಂದಿತ್ತು ಅಂತ ಹೇಳಿ ಹಾರುತ್ತ ತೇರುತ್ತ ಮುಂದಕ್ಕೆ ಸಾಗಿ ಚಂದ್ರನ ಮಡಿಲನು ಸೇರಿದನು, ಮಡಿಲನು ಸೇರಿದಳು. ಪುಟ್ಟಿ ನಮ್ಮ ಈ ಮಂಗಳ ಗ್ರಹದ ದುರಂತ ಕಥೆಯನ್ನು, ದುರಂತ ಕಥೆಯನ್ನು ಏನು ಬರ್ತೇವೆ, ಮಂಗಳ ಗ್ರಹದ ಕಥೆಯನ್ನು ಮುರಿದು ಕಥೆಯನ್ನು ಕೇಳಿದ್ದೀವಿ ಅಂತ ಹೇಳಿ ತುಂಬಬೇಕು. ಹಸಿರನ್ನು ಅಳಿಸದೆ ಗಿಡ ಮರ ಬೆಳೆಸಿ ಉಳಿಸುವನೆಂದಳು ಈ ಧರೆಯ. ಧರೆ ನಾವು ಧರೆ ಧರೆಯ ಇಷ್ಟು ತುಂಬ್ರಿ. ಇನ್ನು ಒಂದು ವಾಕ್ಯದಲ್ಲಿ ಬರ್ತವೆ, ಪುಟ್ಟಿ ಯಾರ ಹಾಗೆ ಹಾರುವ ಮನಸ್ಸಿತ್ತು ಅಂತ ಪ್ರಶ್ನೆ ಇದೆ. ಪುಟ್ಟಿ ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು, ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು, ಹಕ್ಕಿಯ ಹಾಗೆ ಹಾರುವ ಮನಸ್ಸಿತ್ತು ಪುಟ್ಟಿಗೆ. ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಎಲ್ಲಿಗೆ ಸೇರಿದಳು? ಚಂದ್ರನ ಬಿಟ್ಟು ಮೇಲೆ ಹಾರಿದ ಪುಟ್ಟಿ ಮಂಗಳಕ್ಕೆ ಸೇರಿದಳು, ಮಂಗಳ ಲೋಕಕ್ಕೆ ಸೇರಿದಳು. ಭೂಮಿಯನ್ನು ಬಿಟ್ಟು ಮೊದಲಿಗೆ ಚಂದ್ರಲೋಕಕ್ಕೆ ಹೋಗುತ್ತಾಳೆ, ಆನಂತರ ಚಂದ್ರಲೋಕವನ್ನು ಬಿಟ್ಟು ಪುಟ್ಟಿ ಮಂಗಳಲೋಕಕ್ಕೆ ಹೋಗುತ್ತಾಳೆ. ಪುಟ್ಟಿ ಯೋಗಿಗೆ ಏನಂತ ಕೇಳಿದಳು? ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳುತ್ತಾಳೆ. ಮಂಗಳ ಗ್ರಹದಲ್ಲಿ ಬರ ಏಕೆ ಬಂತು ಪ್ರಶ್ನೆ. ಗಿಡ ಮರ ಕಡಿದುತ್ತರಿಂದ ಬಂತು ಬರ. ಮಂಗಳ ಗ್ರಹದಲ್ಲಿನ ಜನ ಗಿಡ ಮರಗಳನ್ನು ಕಡಿದುದರಿಂದ ಬರ ಬಂದಿತ್ತು ಅಂತಕೊಂಡು ಹೇಳಬಹುದು. ಪುಟ್ಟಿ ಜನರಲ್ಲಿ ಏನನ್ನು ಬೇಡಲು? ಗಿಡ ಮರಗಳನ್ನು ಬೆಳೆಸಿ ಭೂಮಿಯನ್ನು ಉಳಿಸಿ ಎಂದು ಹೇಳುತ್ತಾಳೆ. ಭೂಮಿಗೆ ಬಂದು ಜನತೆಯ ಕಂಡು ಹಸಿರನ್ನು
ಹಸಿರನ್ನು ಉಳಿಸಲು ಬೇಡಿದಳು. ಹಸಿರನ್ನು ಉಳಿಸಲು ಬೇಡಿದಳು. ಇಷ್ಟು ಒಂದು ವಾಕ್ಯದಲ್ಲಿ ಉತ್ತರಿಸಿದ್ರಿ ಮತ್ತು ಬಿಟ್ಟ ಸ್ಥಳಗಳನ್ನು ಕೂಡ ತುಂಬಿದ್ರು. ಈ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಅಂತದ ಆ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬರಲು ಇಷ್ಟ, ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದೆ ತೊಂದರೆ ಇದು ಕಷ್ಟ ಅಂತ ತುಂಬ್ರಿ. ಇನ್ನು ಮಳೆ ಬೆಳೆ ಕಾಣದ ಜೀವಿ ಒಳಿದು ಬಂದಿತು ನಮಗೆ ಇಂಥ ಸ್ಥಿತಿ, ನಿಮ್ಮ ಭೂಮಿಯಲ್ಲಿ ಗಿಡ ಮರ ಅಳಿದರೆ ಮುಂದೆ ಒಂದು ದಿನ ಇದೇ ಗತಿ ಅಂತ ತಿಳ್ಕೊಂಡು ತುಂಬ್ರಿ. ಇನ್ನು ಇಲ್ಲಿ ಈ ಅಂತಕ್ಕಂಥದ್ದು ಸಿ ಎಂ ಗೋವಿಂದ ರೆಡ್ಡಿಯವರ ಸ್ಥಳ ಕಾಲ ಕೃತಿಗಳ ವಿವರ ತಿಳಿಸಿ ಅಂತದ ಲೇಖಕ ಪರಿಚಯವನ್ನು ಬರೆದರೆ ತುಂಬ ಉತ್ತಮ. ನಾಮಪದ, ನಾಮ ಪ್ರಕೃತಿ ಮತ್ತು ನಾಮ ವಿಭಕ್ತಿ ಪ್ರತ್ಯಯ ಗುರುತಿಸಿ ಬರೆಯಲಿ ನೋಡಿ. ಗಗನ ಅದಿ ಅಣ್ಣು ಗಗಣವನ್ನು ನಾಮಪದ, ನಾಮ ಪ್ರಕೃತಿ, ವಿಭಕ್ತಿ ಪ್ರತ್ಯಯ ಇದೇನು ನಾಮಪದ, ಗಗನ ಅನ್ನೋದು ನಾಮಪದ, ಇದು ಅಣ್ಣು ನಾಮ ಪ್ರಕೃತಿ, ಇದು ವಿಭಕ್ತಿ ಪ್ರತ್ಯಯ, ನಾಮಪದ ಅಂದ್ರೆ ಏನೋ ತೋತದ ನಿಮಗೆ, ವಸ್ತು ವ್ಯಕ್ತಿ ಸ್ಥಳಗಳ ಹೆಸರನ್ನು ತಿಳಿಸುವ ಪದಗಳಿಗೆಲ್ಲ ನಾಮಪದ. ಇದು ನಾಮ ಪ್ರಕೃತಿ ಅಣ್ಣು ಅಂತಕ್ಕಂಥ ನಾಮ ಪ್ರಕೃತಿ, ಇಲ್ಲಿ ನಾಮ ಪ್ರಕೃತಿ ಮತ್ತು ನಾಮಪದ ಸೇರಿಕೊಂಡು ವಿಭಕ್ತಿ ಪ್ರತ್ಯಯಗಳನ್ನು ಆಗ್ಯಾವ. ಇಲ್ಲಿ ತೃತೀಯ ಅಣ್ಣು ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಬರ್ತದೆ. ಶಾಲೆಯಿಂದ ಶಾಲೆಗೆ, ಶಾಲೆಯಲ್ಲಿ ಸಾಕಷ್ಟು ಪದಗಳನ್ನು ನೀವು ಮಾಡಬಹುದು. ಇನ್ನು ಊ ಕೊಟ್ಟಿರುವ ವಾಕ್ಯಗಳಲ್ಲಿರುವ ಗುಣವಾಚಕ ವಿಶೇಷಣೆಗಳನ್ನು ಗುರುತಿಸಿ. ವಿವೇಕನಿಗೆ ಅಪಾರ ಬುದ್ಧಿವಂತಿಕೆ ಇದೆ, ಅಪಾರ ಅನ್ನೋದು ಗುಣವಾಚಕ. ರಬ್ಬಿ ಕಣದು ದೊಡ್ಡ ಮನೆ, ಹಾಗಾದ್ರೆ ದೊಡ್ಡ ಅನ್ನೋದೇನು ಇಲ್ಲಿ ಗುಣವಾಚಕ, ದೊಡ್ಡ ಅನ್ನೋದು ಗುಣ ದೊಡ್ಡ. ಇನ್ನು ಅವಳಿಗೆ ಹಸಿರು ಬಣ್ಣ ಇಷ್ಟ, ಅವಳಿಗೆ ಹಸಿರು ಬಣ್ಣ, ಹಸಿರನ್ನು ಗುಣ, ಹಸಿರು ಕೂಡ ಗುಣವಾಚಕ. ಪುಟ್ಟಿಯು ಕಂಡಳು ಕೆಂಪು ಬಂಡೆಯನು, ಕೆಂಪು ಗುಣವಾಚಕ ಎಲ್ಲ ಬರಲಿಯಲ್ಲ. ಇನ್ನು ಕೊಟ್ಟಿರುವ ವಾಕ್ಯಗಳಲ್ಲಿ ಸಂಖ್ಯಾವಾಚಕಗಳನ್ನು ಗುರುತಿಸಿ ಬರೆಯಿರಿ. ಡೇವಿಡ್ನ ಊರಿನಲ್ಲಿ 100 ಹಸುಗಳಿವೆ, 100 ಸಂಖ್ಯಾವಾಚಕ ಪದ 100. ಪೂರ್ಣಚಂದ್ರನು ಬೆಳಗ್ಗೆ 5 ಗಂಟೆಗೆ ಇರುತ್ತಾನೆ, 5 ಗಂಟೆ 5 ಸಂಖ್ಯಾವಾಚಿ ಪದ. ಒಂದು ದಿನ ಇದ್ದಕ್ಕಿದ್ದಂತೆ ಪುಟ್ಟಿಗೆ ರೆಕ್ಕೆಯು ಬಂದಿತ್ತು, ಒಂದು ದಿನ ಒಂದು ಇದು ಸಂಖ್ಯಾವಾಚಿ ಪದ. ಈ ರೀತಿಯಾಗಿ ಪ್ರಶ್ನೆ ಉತ್ತರಗಳು, ವ್ಯಾಕರಣದ ಅಂಶಗಳು ಮತ್ತಿನ್ನೊಂದು ಕೊಟ್ಟಿರುವ ಸನ್ನಿವೇಶ ಘಟನೆಯನ್ನು ಬೇರೆಯವರಿಂದ ಓದಿಸಿರಿ, ಚೆನ್ನಾಗಿ ಆಲಿಸಿರಿ, ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮಗೆ ಪರೀಕ್ಷೆ ಒಳಗೆ ಪ್ಯಾರಾಗ್ರಾಫ್ ಅಂತ ಬರ್ತದಲ್ಲ ಅದೇ ಸೇಮ್. ಚಾರ್ಲ್ಸ್ ಡಾರ್ವಿನ್ನರ ಮೊಮ್ಮಕ್ಕಳು ಒಂದ್ಸಲ ತಮ್ಮ ತಾತನನ್ನು ಕೀಟಲೆ ಮಾಡೋದಕ್ಕಾಗಿ ಒಂದು ಊಟ ಹೂಡಿದರು. ಒಂದು ಜೀರುಂಡೆಯನ್ನು ಹಿಡಿದು ತಂದರು, ಅದರ ರೆಕ್ಕೆಗಳನ್ನು ಕೆತ್ತು ಹಾಕಿದರು, ಅದಕ್ಕೆ ಚಿಟ್ಟಿಯೊಂದರ ರೆಕ್ಕೆಗಳನ್ನು ಅಂಟಿಸಿದರು. ಅಂಟಿಸುವಿಕೆಯನ್ನು ಬಹಳ ಚತುರತೆಯಿಂದ ಮಾಡಿದ್ದರಿಂದ ಅದು ಒಂದು ನೈಜವಾದ, ಅದಕ್ಕೆ ಅಪರೂಪವಾದ ಕೀಟದಂತೆ ಕಾಣುತ್ತಿತ್ತು. ಅದನ್ನು ಅವರು ಡಾರ್ವಿನ್ನರ ಬಳಿಗೆ ಕೊಂಡೊಯ್ದು, ತಾತ ಇದು ಯಾವ ಜಾತಿಯ ಕೀಟ ಎಂದು ಕೇಳಿದರು. ಡಾರ್ವಿನ್ನರು ಅದನ್ನು ಒಂದು ನಿಮಿಷ ಪರೀಕ್ಷಿಸಿ ನೋಡಿ, ಇದು ಒಂದು ಹೊಸ ಕೀಟ ಜಾತಿಯನ್ನೇ ಪತ್ತೆ ಮಾಡಿಬಿಟ್ಟಿದ್ದಿರಲ್ಲ, ತುಂಬ ಸಂತೋಷ, ಇದು ನಿಮಗೆ ಎಲ್ಲಿ ಸಿಕ್ಕಿತು, ನೀವು ನೋಡಿದಾಗ ಇದು ಏನು ಮಾಡುತ್ತಿತ್ತು ಎಂದು ಕೇಳಿದರು. ತಾತ ನಮ್ಮ ಬಳಿಗೆ ಬಿದ್ದರೆಂದು ಬಹು ಸಂತೋಷಪಟ್ಟ ಆ ಮಕ್ಕಳು ನಮ್ಮ ಮನೆ ಹಿತ್ತರ ತೋಟದಲ್ಲಿ ಸಿಕ್ಕಿತು, ಗಿಡದ ಎಲೆಯ ಮೇಲೆ ಕುಳಿತಿತ್ತು, ನಾವು ನೋಡಿದ ಇದು ಹಮ್ಮ ಮಾಡುತ್ತಿತ್ತು, ಗುಯಿ ಗುಡುತ್ತಿತ್ತು ಅಂತ ಅರ್ಥ.
ಅದಕ್ಕೆ ಡಾಂಡವಿನರು ಓಹೋ ಸರಿ ಮತ್ತೆ ಹಾಗಾದರೆ ನೀವು ಇದು ಹಂಬರ್ಗ್ ಎಂದರು. ಡಾರ್ವಿನರು ಹೊಸ ಕೀಟವನ್ನು ಹಂಬರ್ಗ್ ಎಂದು ಏಕೆ ಕೇಳಿದರು? ಪ್ರಶ್ನೆಗೆ ಉತ್ತರ ಈ ಪ್ಯಾರಾಗ್ರಾಫ್ದಲ್ಲಿದೆ. ಮಕ್ಕಳು ಚಿಟ್ಟೆಯ ರೆಕ್ಕೆಯನ್ನು ಅಂಟಿಸಿದರು, ಯಾವುದಕ್ಕೆ ಅಂಟಿಸಿದರು? ರೆಕ್ಕೆಗಳಿಗೆ ಅಂಟಿಸಿದರು ಅಂತ ತಿಳ್ಕೊಂಡು ಇಲ್ಲಿ ಉತ್ತರ ಬರ್ತದೆ, ಅದನ್ನು ಕೂಡ ಬರೀರಿ. ಇನ್ನು ದಿರುಕ್ತಿಗಳು ಅಂತ ಬರ್ತವೆ. ಇಲ್ಲಿ ಒಂದೇ ಪದವನ್ನು ಎರಡು ಸಾರಿ ಕೇಳುತ್ತೇವೆ, ದಿರುಕ್ತಿ ಪದಗಳು. ಈಗ ನಗುನಗುತ್ತ ಅಂತ ಹೇಳ್ತೀವಿ, ಮತ್ತೆ ಮತ್ತೆ ಅಂತ ಹೇಳುತ್ತೇವೆ, ಇವೆಲ್ಲ ದಿರುಕ್ತಿ ಪದಗಳು. ಇನ್ನು ಬೇಗ ಬೇಗ, ದೊಡ್ಡ ದೊಡ್ಡ ದಿರುಕ್ತಿ ಪದಗಳು. ಜೋಡು ನುಡಿಗಳು ಯಾವಪ್ಪ ಅಂದರೆ ನೋವಿನಲ್ಲಿ ಊರು ಕೇರಿ ಅಣುಕರ್ಣಾವೆಯು ಸರಸರ ಸುಯ್ಯನೆ ಪಟಪಟ ಜುಳು ಜುಳು ಗಪಗಪ ಇತ್ಯಾದಿ ಅಣುಕರ್ಣಾವೆಗಳು ಬರ್ತವೆ. ಇನ್ನು ಸಾಕಷ್ಟು ವಿಚಾರಗಳು ಇದ್ದಾವೆ. ನೀವು ಪಾಠದಲ್ಲಿ ಏನು ಮಾಡಬೇಕು ಅಂತಂದರೆ ಪದಗಳ ಅರ್ಥ, ಲೇಖಕರ ಪರಿಚಯ, ಬಿಟ್ಟ ಸ್ಥಳ, ಒಂದು ವಾಕ್ಯದಲ್ಲಿ ಪದ್ಯಭಾಗವನ್ನು ಪೂರ್ಣಗೊಳಿಸಿ, ಮತ್ತು CM ಗೋವಿಂದ ರೆಡ್ಡಿ ಅವರ ಪರಿಚಯ ಬರೆಯಿರಿ, ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ, ಗುಣವಾಚಕನ ಗುರುತಿಸಿ ಮತ್ತು ಸಂಖ್ಯಾವಾಚಕನ ಗುರುತಿಸಿ ಬರೆಯಿರಿ. ಎಷ್ಟು ಸಾಕು ವ್ಯಾಕರಣ ಮಾಹಿತಿಯನ್ನು ನಿಮಗೆ ಈಗಾಗಲೇ ಗೊತ್ತದೆ. ವ್ಯಾಕರಣ ಮಾಹಿತಿಯೊಳಗೆ ನಾವು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ ಮುಂದಿನ ಅವಧಿಯೊಳಗೆ. ಮತ್ತೆ